ಬಗ್ಗೆ ಅತೃಪ್ತರಿಗೆ ಅನರ್ಹತೆಯ ಚಾಟಿ ಬೀಸಿದ್ದಾರೆ ದೋಸ್ತಿ ಪಕ್ಷದ ನಾಯಕರು ಸುಪ್ರೀಂ ಕೋರ್ಟ್ ಮುಂದೆ ಇನ್ನೂ ಇದೇ ವಾದವನ್ನು ಮಂಡಿಸಿದ್ದಾರೆ ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅನರ್ಹತೆ ಅಸ್ತ್ರದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅತೃಪ್ತರು ಏನು ಕಾರಣ ಅಂದ್ರೆ ಅತೃಪ್ತರು ರಾಜೀನಾಮೆಯನ್ನು ಕ್ರಮಬದ್ಧವಾಗಿ ಸಲ್ಲಿಸಿದ್ದು ಜುಲೈ 11ನೇ ತಾರೀಕು ಆದರೆ ಇವರೆಲ್ಲರ ಅನರ್ಹತೆಗೆ ಶಿಫಾರಸು ಪತ್ರವನ್ನು ಕೊಟ್ಟಿದ್ದು ಸ್ಪೀಕರ್ಗೆ ಜುಲೈ 10ನೇ ತಾರೀಕು ಅಂದ್ರೆ ಯಾವುದು ಮೊದಲು ಅಂತಕ್ಕಂತ ಲೆಕ್ಕಾಚಾರ ಬಂದ್ರೆ ಮೊದಲು ಶಾಸಕರನ್ನ ಅನರ್ಹತೆಗೊಳಿಸಿ ಅಂತಕ್ಕಂತ ಅರ್ಜಿಯನ್ನೇ ಮೊದಲು ಪರಿಗಣಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಈಗ ಅನರ್ಹತೆ ಪ್ರಕರಣದ ಇತ್ಯರ್ಥದ ಬಳಿಕ ಆ ನಂತರ ರಾಜೀನಾಮೆ ಕೇಸನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಸ್ಪೀಕರ್ ಅವರು ಸುಪ್ರೀಂ ಕೋರ್ಟ್ ಮುಂದೆ ಇದೇ ವಾದವನ್ನು ಮಂಡಿಸಿದ್ದಾರೆ ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮೊದಲು ಅನರ್ಹತೆಯನ್ನು ಕೈಗೆತ್ತಿಕೊಳ್ಳೋಣ ಯಾವುದು ಅರ್ಜಿ ಮೊದಲು ಬಂದಿದೆಯೋ ಅದನ್ನು ಪರಿಗಣಿಸೋಣ ಅಂತಕ್ಕಂಥ ವಾದವನ್ನು ಮಂಡಿಸಿದ್ದಾರೆ ಆದರೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು ಕೈಗೊಳ್ಳುತ್ತೆ ಇವತ್ತು ಅಂತ ಆದರೆ ದಿನಾಂಕದ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಜುಲೈ 10ನೇ ತಾರೀಕು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸ್ಪೀಕರ್ ಕಚೇರಿಗೆ ತೆರಳಿ ಈ ಎಲ್ಲ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಇವರನ್ನು ಅನರ್ಹಗೊಳಿಸಬೇಕು ಅಂತನ್ಬಿಟ್ಟು ಅರ್ಜಿಯನ್ನು ಒಂದನ್ನು ಕೊಟ್ಟು ಬಂದಿರ್ತಾರೆ ಆದರೆ 11ನೇ ತಾರೀಕು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಇವರೆಲ್ಲರೂ ಕೂಡ ಹೋಗಿ ಸಾಯಂಕಾಲ 6 ಗಂಟೆಯ ಒಳಗಡೆ ರಾಜೀನಾಮೆ ಕೊಡಿ ಅಂತ ಹೇಳಿತ್ತು ಕೋರ್ಟ್ ಸಾಯಂಕಾಲ 6 ಗಂಟೆಯ ಒಳಗಡೆ ರಾಜೀನಾಮೆಯನ್ನು ಕೊಟ್ಟರು ಹಾಗಾಗಿ ಈಗ ಮೊದಲು ಬರ್ತಕ್ಕಂಥದ್ದು ಅನರ್ಹತೆಯ ವಿಚಾರ ಸೊ ಹಾಗಾಗಿ ಅನರ್ಹತೆಯ ವಿಚಾರವನ್ನೇ ಮೊದಲು ಪರಿಗಣಿಸಿ ಅದನ್ನು ಇತ್ಯರ್ಥಪಡಿಸಿದ ಬಳಿಕ ಸ್ಪೀಕರ್ ಅವರು ರಾಜೀನಾಮೆಯ ವಿಚಾರವನ್ನು ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ ಬಟ್ ಒಂದು ವೇಳೆ ಅನರ್ಹತೆಯನ್ನೇ ಕೈಗೆತ್ತಿಕೊಂಡು ಈ ಎಲ್ಲ ಶಾಸಕರನ್ನ ಅಂದರೆ ಪಕ್ಷ ಯಾರ್ಯಾರನ್ನ ಶಿಫಾರಸು ಮಾಡಿದೆ ಅವರೆಲ್ಲರನ್ನೂ ಕೂಡ ಅನರ್ಹ ಮಾಡಿಬಿಟ್ರೆ ಅಲ್ಲಿಗೆ ರಾಜೀನಾಮೆ ವಿಚಾರ ಬರೋದೇ ಇಲ್ಲ ಎಲ್ಲರೂ ಕೂಡ ಅನರ್ಹರಾಗಿಬಿಡ್ತಾರೆ ಆವಾಗ ನೀವು ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ್ರು ಒಂದೇ ಅಂಗೀಕಾರ ಮಾಡದಿದ್ರು ಒಂದೇ ಆದರೆ ಅನರ್ಹತೆಯ ಬಲೆಯಲ್ಲಿ ಮಾತ್ರ ಇವರೆಲ್ಲರೂ ಕೂಡ ಸಿಕ್ಕಾಕೋತಾರೆ ಇವ್ರನ್ನ ಅನರ್ಹಗೊಳಿಸ್ತಾ ಇದ್ದಂಗೆ ಇವರೆಲ್ಲರೂ ಕೂಡ ಶಾಸಕರಾಗಿರೋದಿಲ್ಲ ಜೊತೆಗೆ ಇವರು ಕಲಾಪಕ್ಕೆ ಬರೋ ಹಾಗಿಲ್ಲ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಇವರು ಹಾಜರಿರ್ತಕ್ಕಂಥದ್ದಿಲ್ಲ ಜೊತೆಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಶಬೀರ್ ಅಭಿಷೇಕ್ ಮನು ಸಿಂಘ್ವಿ ಅವರ ಲೆಕ್ಕಾಚಾರ ಏನು ಮೊದಲು ಅನರ್ಹತೆಯನ್ನ ಪರಿಗಣಿಸಿ ಅಂತನಾ ಕೋರ್ಟ್ಗೆ ಅವರು ಮನವಿ ಮಾಡ್ತಾ ಇರೋದು ಹೇಗೆ ಖಂಡಿತವಾಗ್ಲೂ ಅರವಿಂದ್ ಈಗಾಗಲೇ ಅಂದ್ರೆ ದಿನಾಂಕ ವೈಸ್ ಮಾತಾಡೋದಾದ್ರೆ ಈಗಾಗಲೇ ಶಾಸಕಾಂಗದ ಪಕ್ಷದ ನಾಯಕರು ಮೊದಲು ಅನರ್ಹತೆ ಬಗ್ಗೆ ಅರ್ಜಿ ದೂರನ್ನ ಕೊಟ್ಟಿರುವಂತದ್ದು ಅದಾದ ಬಳಿಕ ಜುಲೈ 11ನೇ ತಾರೀಕು ರಾಜೀನಾಮೆ ಸಲ್ಲಿಕೆ ಆಗಿರುವಂತದ್ದು ಹಾಗಾಗಿ ಮೊದಲು ಅನರ್ಹತೆಯನ್ನ ಪ್ರಶ್ನೆ ಮಾಡಿರೋದ್ರಿಂದ ಎರಡನ್ನೂ ಕೂಡ ವಿಚಾರಣೆ ನಡೆಸಬೇಕಾಗತ್ತೆ ಅದರಲ್ಲಿ ಅನರ್ಹತೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ಬೇಕಾಗತ್ತೆ ಯಾಕಂದ್ರೆ ಮೊದಲು ಆ ದೂರು ಪ್ರಕರಣ ದಾಖಲಾಗಿರೋದ್ರಿಂದ ಅದನ್ನ ಪರಿಶೀಲನೆ ನಡೆಸಬೇಕು ಅದಾದ ಬಳಿಕ ರಾಜೀನಾಮೆಯನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಅನರ್ಹತೆಯ ಭೀತಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಈಗ ಶಾಸಕರು ರಾಜೀನಾಮೆ ಕೊಡುವಂತ ಪ್ರಯತ್ನವನ್ನ ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು ಹಾಗಾಗಿ ಅನರ್ಹತೆಯನ್ನ ಫಸ್ಟ್ ಮೊದಲು ಪರಿಶೀಲನೆಯನ್ನ ನಡೆಸಿ ಆಮೇಲೆ ರಾಜೀನಾಮೆಯನ್ನ ಪರಿಶೀಲನೆಗೆ ತೆಗೆದುಕೊಳ್ಬೇಕಾಗುತ್ತೆ ಎರಡನ್ನೂ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಕೋರ್ಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳುವಂತೆ ಸೂಚನೆ ನೀಡಿದ್ರಿಂದ ಸ್ಪೀಕರ್ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈಗಿರುವಂತಹ ಯಥಾಸ್ಥಿತಿ ಪರಿಸ್ಥಿತಿಯನ್ನ ಅಂದ್ರೆ ನಿರ್ಧಾರ ತೀರ್ಪನ್ನ ಏನಿದೆ ಹಿಂತೆಗೆದುಕೊಳ್ಬೇಕು ಸ್ಪೀಕರ್ಗೆ ವಿಚಾರಣೆ ನಡೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಒಂದೆರಡು ದಿನಗಳಲ್ಲಿ ನಾವು ಈ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನೋ ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಸ್ಪೀಕರ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿರುವಂತದ್ದು ಅರವಿಂದ್ ಬಟ್ ಅಭಿಷೇಕ್ ಮನು ಸಿಂಘ್ವಿ ಇನ್ನೂ ಒಂದು ವಿಚಾರ ಹೇಳಿದ್ರು ಸ್ಪೀಕರ್ ಅವರು ಇವತ್ತು ಮತ್ತು ನಾಳೆಯ ಒಳಗೆ ಎರಡನ್ನೂ ಕೂಡ ಫೈನಲೈಸ್ ಮಾಡ್ತಾರೆ ಅಂದ್ರೆ ಅನರ್ಹತೆಯನ್ನು ಫೈನಲೈಸ್ ಮಾಡ್ತಾರೆ ಮತ್ತು ರಾಜೀನಾಮೆಯನ್ನು ಫೈನಲ್ ಮಾಡ್ತಾರೆ ಅಂತ ಹೇಳಿದಾರಲ್ವಾ ಕೋರ್ಟ್ಗೆ ಖಂಡಿತವಾಗಿ ಸುಪ್ರೀಂ ಕೋರ್ಟ್ ವಾದ ಮತ್ತು ವಿವಾದ ಆಗುವಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಎತ್ತಿತ್ತು ಸ್ಪೀಕರ್ ಜುಲೈ 11ರಿಂದ ರಾಜೀನಾಮೆಯನ್ನ ಕೊಟ್ರೆ ಇದುವರೆಗೂ ಕೂಡ ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸಾಂವಿಧಾನಿಕವಾಗಿ ಯಾವುದಾದ್ರೂ ಬಿಕ್ಕಟ್ಟುಗಳಿದಾವ ಅವರ ರಾಜೀನಾಮೆಯನ್ನ ಪರಿಗಣಿಸದೇ ಇರೋದಕ್ಕೆ ಯಾವ ತರದ ಸಮಸ್ಯೆಗಳು ನಿಮ್ಗೆ ಎದುರಾಗಿದ್ದಾವೆ ಯಾಕೆ ರಾಜೀನಾಮೆಯನ್ನ ನೀವು ಅಂಗೀಕಾರ ಮಾಡ್ತಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಸ್ಪೀಕರ್ ಪರ ವಕೀಲ ಸಿಂಘ್ವಿ ಅವರಿಗೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ನಾವು ರಾಜೀನಾಮೆಯನ್ನು ಅಂಗೀಕಾರ ಮಾಡ್ಲಿಕ್ಕೆ ರೆಡಿ ಇದೀವಿ ಅದನ್ನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಆರ್ಟಿಕಲ್ 190 ಪ್ರಕಾರ ಸ್ಪೀಕರ್ಗೆ ಶಾಸಕರನ್ನ ವಿಚಾರಣೆಗೆ ಒಳಪಡಿಸಿ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ಇರುವಂತದ್ದು ಆ ನಿಯಮದ ಪ್ರಕಾರ ನಾವು ಶಾಸಕರನ್ನ ವಿಚಾರಣೆ ನಡೆಸಬೇಕಾಗಿದೆ ಆದ್ರೆ ಕೋರ್ಟ್ ಯಥಾಸ್ಥಿತಿ ಅಂತ ತೀರ್ಪನ್ನ ಕೊಟ್ಟಿರೋದ್ರಿಂದ ನಾವು ಶಾಸಕರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ನಾವು ಜುಲೈ 12 ಮತ್ತೆ 15ನೇ ತಾರೀಕು ಕೆಲವು ಶಾಸಕರಿಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು ಅಂದ್ರೆ ಬಂದು ವಿಚಾರಣೆಗೆ ಹಾಜರಾಗಿ ಅನ್ನೋ ಒಂದು ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಆದ್ರೆ ಯಥಾಸ್ಥಿತಿ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದಿದ್ರಿಂದ ನಮ್ಗೆ ಏನು ಒಂದು ಓಕೆ ಶಬೀರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ